ಕೇವಲ ಗೋಧಿ ಹಿಟ್ಟನ್ನ ನೀವು ಹುರುದು ಏನಾದರೂ ಗೋಧಿ ಉಂಡಿ ಮಾಡ್ತಿದ್ರಿ ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ ಅಥೆಂಟಿಕ್ ಆಗಿ ಯಾವ ರೀತಿ ಗೋಧಿ ಉಂಡಿ ಮಾಡ್ತಾರ ಅನ್ನೋದನ್ನ ಈ ವಿಡಿಯೋದೊಳಗ ನಾನು ಶೇರ್ ಮಾಡೀನಿ ಹಾಯ್ ಹಾಯ್ ಹಲೋ ಅಂಡ್ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯಾ ಪಾಟೀಲ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರ ಅಂತ ಹೇಳಿ ಅನ್ಕೊಂತೀನಿ ಬರ್ರಿ ಹಂಗಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು ಮೊದ್ಲೇಕ ಒಂದು ದಪ್ಪ ತಳದ ಪಾತ್ರೆಯನ್ನ ತಗೊಂಡು ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ತಗೋರಿ ಅದರೊಳಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಈ ಪಾತ್ರೆಗೆ ಹಾಕೋರಿ ಈ ತುಪ್ಪ ಲೈಟ್ ಆಗಿ ಬಿಸಿ ನಿಮ್ಮ ಇಷ್ಟದ ಡ್ರೈ ಫ್ರೂಟ್ಸ್ ಹಾಕೋರಿ ಇಲ್ಲೇ ನಾನು ಒಂದು ಐದಾರು ಗೋಡಂಬಿಯನ್ನು ಹಾಕೊಂಡಿನಿ ಯಾವ್ದೋ ಕಾರಣಕ್ಕೂ ಗ್ಯಾಸ್ ಫ್ಲೇಮ್ ನೀವು ಹೈ ಇಟ್ಕೊಳಕ್ಕೆ ಹೋಗಬೇಡ್ರಿ ಲೋ ಫ್ಲೇಮ್ ಇಟ್ಕೊಂಡನ ಈ ಒಂದು ತುಪ್ಪದೊಳಗೆ ನಿಮ್ಮ ಇಷ್ಟದ ಡ್ರೈ ಫ್ರೂಟ್ಸ್ ಈ ರೀತಿ ಹುರ್ಕೊಂಡು ತೆಗೆದು ಇಟ್ ಸೈಡ್ಗೆ ಎತ್ತಿಟ್ಕೋರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಕ್ಕೊಂತಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ರಿ ಅಂದಂಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನೋಡ್ರಿ ಈ ರೀತಿ ಹೊಂಬಣ್ಣ ಬರುವನು ಡ್ರೈ ಫ್ರೂಟ್ಸನ್ನು ರೋಸ್ಟ್ ಮಾಡಿ ಇವನ್ನ ಸೈಡಿಗೆ ಎತ್ತಿಟ್ಕೊರಿ ಆಮೇಲೆ ಇದ್ರೊಳಗೆ ತುಪ್ಪ ಇದ ಪಾತ್ರೆಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ಕರೆಕ್ಟಾಗಿ ಮೇಜರ್ಮೆಂಟ್ ಮಾಡಿಕೊಂಡು ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೋರಿ ನಾವಿಲ್ಲೇ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿವಿ ಅರ್ಧ ಕಪ್ನಷ್ಟು ನಾವು ತುಪ್ಪವನ್ನ ತಗೊಂಡಿವಿ ಈ ಇರು ತುಪ್ಪದೊಳಗನೆ ಇದನ್ನ ಒಂದರಿಂದ ಎರಡು ನಿಮಿಷ ಮಧ್ಯ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹುರ್ಕೋರಿ ನಾನು ಈಗಾಗಲೇ ಪಂಚಮಿ ಒಳಗೆ ಮಾಡುವಂತಹ ಪುಟಾಣಿ ಹಿಟ್ಟಿನ ಕರ್ದಂಟು ಮತ್ತು ಈಸಿಯಾಗಿ ಯಾವುದೇ ರೀತಿ ಪಾಕವನ್ನು ತಗೊಳ್ಳಾರ್ದನ್ನು ಮಾಡುವಂತಹ ಶೇಂಗಾ ದುಂಡಿ ಮತ್ತು ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಮಾಡೋಕೆ ಯಾವ ರೀತಿ ಹಿಟ್ಟನ್ನು ತಯಾರಿಸ್ಕೋಬೇಕು ಅನ್ನೋದರ ವಿಡಿಯೋಗಳನ್ನು ಮಾಡಿ ಹಾಕೀನಿ ಅದರ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಹೋಗಿ ಒಂದು ಸರಿ ಚೆಕ್ ಮಾಡಿರಿ ನಾವು ಈಗಾಗಲೇ ಅರ್ಧ ಕಪ್ ತುಪ್ಪದೊಳಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಡ್ರೈ ಫ್ರೂಟ್ಸು ಹುರಿಯಕ್ಕೆ ತೊಗೊಂಡಿದ್ವಲ್ರಿ ಸೊ ಉಳಿದಂತಹ ತುಪ್ಪದೊಳಗೆ ಮತ್ತು ಒಂದು ಅರ್ಧದಷ್ಟು ತುಪ್ಪವನ್ನು ಈಗ ಹಾಕ್ಕೊಂಡು ಮತ್ತು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಹದವಾಗಿ ಹುರಿಬೇಕ್ರಿ ಈ ಗೋಧಿ ಹಿಟ್ಟಿನ ಉಂಡಿ ಮಾಡಬೇಕಾದ್ರೆ ಕೇವಲ ಗೋಧಿ ಹಿಟ್ಟನ್ನು ಡ್ರೈ ರೋಸ್ಟ್ ಮಾಡಿ ಆಮೇಲೆ ಅದಕ್ಕೆ ತುಪ್ಪವನ್ನು ಸೇರಿಸಿನೂ ಉಂಡಿ ಮಾಡ್ತಾರೆ ಆದ್ರೆ ಅವು ಅಷ್ಟು ಟೇಸ್ಟಿಯಾಗಿ ಬರಂಗಿಲ್ಲ ಈ ತುಪ್ಪದೊಳಗೆ ಏನು ಗೋಧಿ ಹಿಟ್ಟು ಬೆರೆತು ಬೇಯ್ದಿರ್ತೈತಲ್ರಿ ಇದ್ರದ್ದೊಂದು ಟೇಸ್ಟನ್ನು ಅದ್ಭುತವಾಗಿ ಬರ್ತೈತಿ ಮತ್ತು ನಾವು ಕೇವಲ ಡ್ರೈ ರೋಸ್ಟ್ ಮಾಡಿ ಗೋಧಿ ಹಿಟ್ಟನ್ನು ಉಂಡಿ ಮಾಡೋದ್ರಿಂದನೂ ಅದು ಅಷ್ಟು ಆರೋಗ್ಯಕ್ಕೂ ಒಳ್ಳೇದಲ್ರಿ ಈ ರೀತಿ ತುಪ್ಪದೊಳಗೆ ಗೋಧಿ ಹಿಟ್ಟು ಹದವಾಗಿ ಬೇಯ್ದರ ಉಂಡಿ ರುಚಿಕಟ್ಟಾಗಿ ಬರ್ತಾವಂತಾನೆ ಹೇಳ್ಬಹುದು ಸೊ ನೋಡ್ರಿ ಇವಾಗ ಮೂರರಿಂದ ನಾಲ್ಕು ನಿಮಿಷ ಆದ್ಮೇಲೆ ನಾವು ಆಲ್ರೆಡಿ ಮೊದ್ಲೇಕ ಒಂದ್ ಸ್ವಲ್ಪ ತುಪ್ಪವನ್ನು ಉಳಿಸ್ಕೊಂಡಿದ್ವಲ್ರಿ ಅರ್ಧ ಕಪ್ ಒಳಗ ಆ ಉಳ್ದಂತಹ ತುಪ್ಪವನ್ನು ಇದಕ್ಕ ಫೈನಲ್ ಆಗಿ ಸೇರಿಸಿ ಮತ್ತ ಇದಕ್ಕ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಾಗಿ ಇಟ್ಕೊಂಡು ಇದನ್ನ ನೀಟಾಗಿ ಕೈ ಹುರ್ಕೋಬೇಕು ಹುರ್ಕೋಬೇಕ್ರಿ ನೋಡ್ರಿ ಇವಾಗ ತುಪ್ಪದೊಳಗ ಗೋಧಿ ಹಿಟ್ಟು ಬೆರತ್ತ ಯಾವ ರೀತಿ ತುಪ್ಪವನ್ನ ಬಿಡಾಕೊಂತೈತಿ ಅಂತ ಹೇಳಿ ಈ ರೀತಿ ನೀವು ಪೂರ್ತಿ ಮೆತ್ತಗಾಗುವವರ್ಗುನು ಇದನ್ನ ಚಂದಗ ಗೋಧಿ ಹಿಟ್ಟನ್ನ ತುಪ್ಪದೊಳಗ ಹುರ್ಕೋಬೇಕ್ರಿ ಇವಾಗ ಇದಕ್ಕೆ ಎಷ್ಟು ಸಕ್ಕರೆ ಪುಡಿ ಸೇರಿಸಬೇಕು ಅನ್ನೋದನ್ನ ಮೊದ್ಲೆಕ್ಕ ಒಂದು ಮಿಕ್ಸರ್ ಜಾರಿಗೆ ಸಕ್ಕರೆಯನ್ನು ಹಾಕೋರಿ ಒಂದು ಎರಡು ಹಳ್ಳಿನಷ್ಟು ಉಪ್ಪನ್ನು ಹಾಕೋರಿ ಈ ರೀತಿ ಉಪ್ಪನ್ನು ಸೇರಿಸೋದ್ರಿಂದ ಉಂಡಿ ಮತ್ತಷ್ಟು ರುಚಿಯಾಗಿ ಬರ್ತಾವ್ರಿ ನೆಕ್ಸ್ಟ್ ಇದೊಂದು ಸಕ್ಕರೆಗೆ ನಾಲ್ಕು ಏಲಕ್ಕಿಯನ್ನು ಹಾಕ್ಕೊಂಡು ಇದನ್ನ ಅಗ್ದಿ ಫೈನ್ ಆಗಿ ಮಾಡ್ಕೊಂಬರ್ರಿ ಯಾವುದೇ ರೀತಿ ದೊಡ್ಡ ಸಕ್ಕರೆ ಕಣಗಳಿರಬಾರ್ದು ಅಗ್ದಿ ಸ್ಮೂತ್ ಪೌಡ್ರಾಗಿ ರೀ ಇವಾಗ ಇದನ್ನ ಈ ರೀತಿ ಸಾನಗ ಹಾಕಿ ಬಿಟ್ರಿ ಅಂತಂದ್ರೆ ಇನ್ ಕೇಸ್ ಏನಾರ ಸಕ್ರೆ ಕಣಗಳು ದೊಡ್ಡ ಇದ್ದು ಅಂದ್ರೆ ಅವು ಸಾನ್ಗಿ ಮೇಲೆ ಬರ್ತಾವ ನೋಡ್ರಿ ಇಷ್ಟು ಫೈನ್ ಪೌಡರ್ ಆಗಿರಬೇಕು ನೆಕ್ಸ್ಟ್ ಇವಾಗ ನಾವು ತುಪ್ಪದೊಳಗೆ ಗೋಧಿ ಹಿಟ್ಟನ್ನು ಹುರ್ಕೊಂಡ್ ಇಟ್ಕೊಂಡಿದ್ವಿಲ್ರಿ ಅದು ಕಂಪ್ಲೀಟ್ ಆಗಿ ತಣ್ಣಗಾಗೈತಿ ನೀವು ಎರಡು ಮೂರು ಸರಿ ಚೆಕ್ ಮಾಡ್ರಿ ಇದು ಯಾವುದೋ ರೀತಿ ಸ್ವಲ್ಪ ಪ್ರಮಾಣದಾಗು ಬಿಸಿ ಇರಬಾರ್ದು ಫುಲ್ ಕಂಪ್ಲೀಟ್ ಆಗಿ ತಣ್ಣಗಾಗಿರ್ಬೇಕು ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆಗಿರಬೇಕು ಅವಾಗ ಮಾತ್ರ ನೀವು ಇದಕ್ಕೆ ಸಕ್ರೆಯನ್ನ ಸೇರಿಸ್ಬೇಕಾಗತ್ತೆ ನೀವು ಬಿಸಿ ಇರುವಾಗನೇ ಅದಕ್ಕ ಸಕ್ಕರೆಯನ್ನು ಸೇರಿಸಿದ್ರಿ ಅಂದ್ರೆ ಅದು ಬಿಸಿಗೆ ನೀರನ್ನ ಬಿಟ್ಟು ಪೂರ್ತಿ ಉಂಡಿ ರೀ ಸೊ ನೀವು ಎಷ್ಟು ಪ್ರಮಾಣದಾಗ ಸಕ್ಕರೆ ಪುಡಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ಅಂತಂದ್ರೆ ಅರ್ಧ ಕಪ್ನಷ್ಟು ನೀವು ಸಕ್ಕರೆ ಪುಡಿಯನ್ನು ಸೇರಿಸ್ಕೋಬೇಕು ನೆನಪಿಟ್ಕೋರಿ ಸಕ್ಕರೆಯನ್ನು ನೀವು ಇಲ್ಲೇ ಅಳತೆಗೆ ಪರಿಗಣಿಸ್ಬೇಡ್ರಿ ಸಕ್ಕರೆ ಪುಡಿಯನ್ನು ನೀವು ಅಳತಿ ಮಾಡಿ ತಗೋರಿ ಯಾಕಂದ್ರೆ ನೀವು ಅರ್ಧ ಕಪ್ ಸಕ್ಕರೆಯನ್ನು ಏನಾದರೂ ಪುಡಿ ಮಾಡ್ಕೊಂಡ್ರಿ ಅಂದರೆ ಅದು ಮುಕ್ಕಾಲು ಕಪ್ಗಿಂತ ಜಾಸ್ತಿ ಆಗುತ್ತೆ ಸೊ ಹೀಗಾಗಿ ನೀವು ಇಲ್ಲಿ ಅಳತೆಗೆ ಬಳಸುವಾಗ ಸಕ್ಕರೆ ಪುಡಿಯನ್ನು ಬಳಸ್ರಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ತುಪ್ಪ ಮತ್ತು ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿ ಆದ್ರೆ ಅದು ಪರ್ಫೆಕ್ಟು ಮೇಜರ್ಮೆಂಟ್ ನೋಡ್ರಿ ಇವಾಗ ಈ ರೀತಿ ಕೈಲೇ ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಎರಡು ಒಳಗೆ ಹಾಕಿ ಈ ರೀತಿ ನೀವು ತಿಕ್ಬೇಕ್ರಿ ಅಂದ್ರೆ ಉಂಡಿ ಕಟ್ಟಾಕ ನಿಮಗೆ ಈಸಿ ಆಗತ್ತ ಮತ್ತು ಸಕ್ಕರೆ ಮತ್ತು ಗೋಧಿ ಹಿಟ್ಟು ಇಲ್ಲಿ ಸರಿಯಾಗಿ ಕೂಡ್ಕೊತೈತಿ ಆ ಕಾರಣದಿಂದ ನೀವು ಯಾವುದೇ ರೀತಿ ಈ ರೀತಿ ಹಿಟ್ಟಿನ ಉಂಡೆಗಳನ್ನು ಮಾಡಬೇಕಾದ್ರೆ ಈ ರೀತಿ ಅಂಗೈ ಒಳಗೆ ಹಾಕಿ ಈ ರೀತಿ ನೀವು ಹಿಟ್ಟನ್ನು ಒಂದ್ಸರಿ ತಿಕ್ಕಿ ಆಮೇಲೆ ನಿಮಗೆ ಯಾವ ಪ್ರಮಾಣದಾಗ ಬೇಕು ನೋಡ್ರಿ ದೊಡ್ಡ ಬೇಕು ಸಣ್ಣ ಬೇಕು ಆ ಪ್ರಮಾಣದಾಗ ನೀವು ಫ್ರೈ ಮಾಡ್ಕೊಂಡಂತಹ ಡ್ರೈ ಫ್ರೂಟನ್ನು ಹಾಕಿ ಈ ರೀತಿ ಉಂಡಿಯನ್ನು ಕಟ್ಕೊಂಡ್ಬಿಟ್ರೆ ನಿಮ್ಮ ರುಚಿಕಟ್ಟಾದಂತಹ ಗೋಧಿ ಉಂಡಿ ರೆಡಿ ಆಗುತ್ತೆ ನೋಡ್ರಿ ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂತಂದರೆ ಯಾವುದೇ ಒಂದು ಕಾರಣಕ್ಕಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಅಂದಂಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡ್ರಿ ಸರ್ವೇ ಜನ ಭವಂತು ಎಲ್ರಿಗೂ ಒಳ್ಳೆಯದಾಗಲಿ